हाय फ्रेंड्स हेगिदीरा समुद्र नोड़ोके एष्टु सुंदरवागिरुत्तो अल्वा यारिगे आगलि अदन्न नोडिद्रे तुंबा खुशी आगुत्ते आद्रे ओंदोंदु सल समुद्रवु कूड भयंकरवागि बदलागुत्ते नानु हेळ्ता इरोदु सुनामिगळ बग्गे तूफानगळ बग्गे अल्ल समुद्रदल्लिरुव जीविगळ बग्गे समुद्रद प्रपंच एष्टु सुंदरवागिरुत्तो अष्टे भयंकरवागिरुत्ते अंद्रे नम्तीरा इदक्के कारण केलवु अपायकरवाद भयंकरवाद जीविगळु आ समुद्रदल्लि इरुवुदे इन्नु मीनुगळ विषयक्के बंद्रे सुमारु 3000 जातिय मीनुगळु ಸಮುದ್ರದಲ್ಲಿವೆ ಅದರಲ್ಲಿ ಕೆಲವು ಜಾತಿಯ ಮೀನುಗಳು ಅತ್ಯಂತ ಅಪಾಯಕರವಾದ ಮೀನುಗಳು ಸೋ ಇವತ್ತಿನ ಈ ವಿಡಿಯೋದಲ್ಲಿ ಅಂತಹ ಭಯಂಕರವಾದ ಅಪಾಯಕರವಾದ ಮೀನುಗಳ ಬಗ್ಗೆ ತಿಳಿದುಕೊಳ್ಳೋಣ ಸೋ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂಡ್ ಈ ವಿಡಿಯೋಗೆ ಲೈಕ್ ಟಾರ್ಗೆಟ್ 10000 ಸೋ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಕೊಟ್ಟು ಟಾರ್ಗೆಟ್ ಕಂಪ್ಲೀಟ್ ಮಾಡಿಬಿಡಿ ಸೋ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ ಫ್ರೆಂಡ್ಸ್ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರುವ ಈ ಮೀನಿನ ಹೆಸರು ಆರ್ಚರ್ ಫಿಶ್ ಈ ಮೀನು ನೋಡೋಕೆ ತುಂಬಾ ಚಿಕ್ಕದಾಗಿ ಮನೆಯಲ್ಲಿ ಸಾಕುವ ಮೀನಿನ ಹಾಗೆ ಇರುತ್ತೆ ಆದ್ರೆ ಯಾವ ಮೀನಿಗೂ ಇಲ್ಲದ ಸ್ಪೆಷಲ್ ಎಬಿಲಿಟಿ ಈ ಮೀನಿನಲ್ಲಿ ಇದೆ ಅದೇನಂದ್ರೆ ಈ ಮೀನು ಬೇಟೆ ಆಡುತ್ತೆ ಎಸ್ ನೀರಿನಲ್ಲಿ ಅಲ್ಲ ನೀರಿನಲ್ಲಿ ಇದ್ದು ನೀರಿನ ಹೊರಗೆ ಇರುವ ಜೀವಿಗಳನ್ನ ಬೇಟೆ ಆಡುತ್ತೆ ಅದು ಕೂಡ ಹೇಗೆ ಗೊತ್ತಾ ನೀರನ್ನ ಆಯುಧವಾಗಿ ಮಾಡ್ಕೊಂಡು ಆ ನೀರನ್ನ ಒಂದು ಬಾಣದ ಹಾಗೆ ಅಷ್ಟೇ ಫೋರ್ಸ್ ನಿಂದ ಹೊರಗಿರುವ ಹುಳುವಿನ ಮೇಲೆ ಉಗುಳುತ್ತೆ ಆ ಹುಳು ನೀರಿನಲ್ಲಿ ಬಿದ್ದ ನಂತರ ಅವುಗಳನ್ನು ಆಹಾರವಾಗಿ ಸೇವಿಸುತ್ತೆ ಹಾಗೆ ಈ ಮೀನಿಗೆ ವಯಸ್ಸಾದಂತೆ ಇದರ ಗುರಿ ಇನ್ನೂ ಶಾರ್ಪ್ ಆಗುತ್ತಂತೆ ಅಷ್ಟು ಶಾರ್ಪ್ ಆಗಿ ತನ್ನ ಫಸ್ಟ್ ಅಟೆಂಪ್ಟ್ ನಲ್ಲಿ ಟಾರ್ಗೆಟ್ ಅನ್ನು ಬೆಳೆಸಿ ಬಿಡುತ್ತೆ ಸೋ ಇದು ಉಗುಳುವ ವಾಟರ್ 3 ರಿಂದ 5 ಸೆಂಟಿಮೀಟರ್ ವರೆಗೆ ಚಿಮ್ಮುತ್ತೆ ಒಂದು ವೇಳೆ ಇದು ಉಗುಳಿದ ನೀರು ನಮ್ಮ ಮೇಲೆ ಬಿದ್ರೆ ಒಂದು ಗಂಡಿರಿಬೆ ಕಚ್ಚಿದ್ರೆ ಎಷ್ಟು ಪೇನ್ ಆಗುತ್ತೋ ಅಷ್ಟು ಪೇನ್ ಆಗುತ್ತಂತೆ ಅಂದ್ರೆ ಅಷ್ಟು ಫೋರ್ಸ್ ಆಗಿ ಉಗುಳುತ್ತೆ ಈ ವಿಷಯ ನಮಗೆ ಸಾಧಾರಣ ಅನ್ಸಬಹುದು ಆದ್ರೆ ನೀರಿನಲ್ಲಿ ಇದ್ದು ನಾವು ಹೊರಗಡೆ ಯಾವುದನ್ನಾದರೂ ನೋಡಿದ್ರೆ ನಮಗೆ ಸರಿಯಾಗಿ ಕಾಣಿಸಲ್ಲ ಅಷ್ಟೇ ಅಲ್ಲ ಲೈಟ್ ನೀರಿನಲ್ಲಿ ಬೆಂಡ್ ಆಗಿ ಟ್ರಾವೆಲ್ ಆಗುತ್ತೆ ಇದನ್ನೇ ರಿಫ್ಲೆಕ್ಷನ್ ಅಥವಾ ರಿಫ್ಲೆಕ್ಷನ್ ಎಂದು ಕರೀತಾರೆ ಇಷ್ಟು ಕಂಡೀಷನ್ಸ್ ನಲ್ಲೂ ಕೂಡ ಒಂದು ಮೀನು ಹೇಗೆ ಅಷ್ಟು ಅಕ್ಯುರೇಟ್ ಆಗಿ ಹೊರಗೆ ಇರುವ ಟಾರ್ಗೆಟ್ ಮೇಲೆ ಅಷ್ಟು ಫೋರ್ಸ್ ಆಗಿ ಪರ್ಫೆಕ್ಟ್ ಆಗಿ ನೀರನ್ನ ಉಗುಳುತ್ತೆ ಅಂತ ರಿಸರ್ಚರ್ಸ್ ಇನ್ನೂ ಅಚ್ಚರಿ ಆಗ್ತಾನೆ ಇದ್ದಾರೆ ಏನಾದರೂ ಈ ಮೀನಿನ ಗುರಿ ಮತ್ತು ಅದರ ಟ್ಯಾಲೆಂಟ್ ಗೆ ಮೆಚ್ಚಲೇಬೇಕು ವಾವ್ ಅಮೇಜಿಂಗ್ ಆಗಿದೆ ಅಲ್ವಾ ಫ್ರೆಂಡ್ಸ್ ನೀವು ಎಷ್ಟೋ ಮೀನುಗಳನ್ನ ನೋಡಿರ್ತೀರಾ ಆದ್ರೆ ಯಾವತ್ತಾದರೂ ನೀರಿಲ್ಲದೆ ಬದುಕುವ ಮೀನಿನ ಬಗ್ಗೆ ಕೇಳಿದಿರಾ ಈ ಮೀನಿನ ಹೆಸರು ಲಂಗ್ ಫಿಶ್ ಇವು ಹೆಚ್ಚಾಗಿ ಸೌತ್ ಆಫ್ರಿಕಾದಲ್ಲಿ ಕಂಡುಬರುತ್ತವೆ ಸೋ ಈ ಮೀನಿನ ಪ್ರತ್ಯೇಕತೆ ಏನಪ್ಪಾ ಅಂದ್ರೆ ಈ ಮೀನು ಇರುವ ಕೆರೆ ಯಾವಾಗ ಒಣಗಿ ಹೋಗುತ್ತೋ ಆಗ ಆ ಮೀನು ಭೂಮಿಯೊಳಗೆ ಒಂದು ರಂಧ್ರವನ್ನು ಮಾಡ್ಕೊಂಡು ಹೋಗಿಬಿಡುತ್ತೆ ಆ ರಂಧ್ರದಲ್ಲಿ ಆಹಾರವಿಲ್ಲದಿದ್ರೂ 4 ರಿಂದ 5 ವರ್ಷಗಳವರೆಗೆ ಹೊರಗೆ ಬರದೇ ಇರಬಲ್ಲವು ಎಸ್ ನೀವು ಕೇಳಿರೋದು ನಿಜ ಅದು 4 ರಿಂದ 5 ತಿಂಗಳಲ್ಲ 4 ರಿಂದ 5 ವರ್ಷಗಳೇ ಇಂತಹ ಪರಿಸ್ಥಿತಿಯಲ್ಲಿ ಇವು ಮೂವ್ ಆಗದೆ ತಮ್ಮ ಎನರ್ಜಿಯನ್ನೆಲ್ಲ ಕೇವಲ ಉಸಿರಾಡಕ್ಕೆ ಮಾತ್ರ ಬಳಸಿಕೊಳ್ತಾ ತಮ್ಮ ಜೀವನವನ್ನು ಉಳಿಸಿಕೊಳ್ಳುತ್ತಂತೆ ಯಾವಾಗ ಮತ್ತೆ ಆ ಕೆರೆಯೊಳಗೆ ನೀರು ಬರುತ್ತೋ ಆಗ ಮತ್ತೆ ಆ ನೀರಿನೊಳಗೆ ಹೋಗಿ ಮತ್ತೆ ನೀರಿನಲ್ಲಿ ತನ್ನ ಜೀವನವನ್ನು ಸಾಗಿಸುತ್ತಂತೆ ವಾವ್ ನನಗಂತೂ ಈ ಮೀನಿನ ಟ್ಯಾಲೆಂಟ್ ತುಂಬಾ ಇಷ್ಟವಾಯಿತು ನಿಮಗೂ ಇಷ್ಟವಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಂದ್ಸಲ ಈ ಮಾನ್ಸ್ಟರ್ ಅನ್ನ ನೋಡಿ ಇದನ್ನ ನೀರಿನಲ್ಲಿರುವ ರಕ್ತ ಪಿಸಾಚಿ ಅಂದ್ರೂ ಕೂಡ ತಪ್ಪಿಲ್ಲ ಇದರ ಹೆಸರು ಲ್ಯಾಂಪ್ರೆ ಇವು ನಾರ್ತ್ ಅಮೆರಿಕಾದ ಸಮುದ್ರದಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ ಇವು ಮೀನಿನ ಶರೀರವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಆ ಮೀನಿನ ದೇಹದಲ್ಲಿರುವ ರಕ್ತವನ್ನೆಲ್ಲ ಎಳೆದು ಕುಡಿದು ಬಿಡುತ್ತವೆ ಇದು ಮೀನನ್ನ ಅಷ್ಟೇ ಅಲ್ಲ ಮನುಷ್ಯರನ್ನು ಕೂಡ ಬಿಡ್ತಾ ಇಲ್ಲ ಈ ಪ್ರಾಣಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಸ್ವಲ್ಪ ವಿಚಿತ್ರವಾಗಿ ಫೀಲ್ ಆಗುತ್ತೆ ಯಾಕಂದ್ರೆ ಇವು ಮನುಷ್ಯರ ಸ್ಕಿನ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡು ಶರೀರದಲ್ಲಿರುವ ರಕ್ತವನ್ನು ಕುಡಿದು ಬಿಡುತ್ತವೆ ಇದು ಒಂದು ಸಲ ನಮ್ಮ ಸ್ಕಿನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಬಿಡಿಸಿಕೊಳ್ಳೋಕೆ ತುಂಬಾ ಕಷ್ಟವಾಗುತ್ತೆ ಮುಖ್ಯವಾಗಿ ಕುತ್ತಿಗೆಯಂತಹ ಮೃದುವಾದ ಜಾಗದಲ್ಲಾದ್ರೆ ಇನ್ನೂ ಕಷ್ಟ ಇವು ಸಮುದ್ರ ಜೀವಿಗಳ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಅವು ಸತ್ತೋದ್ರೂ ಕೂಡ ರಕ್ತ ಖಾಲಿಯಾಗುವವರೆಗೆ ಬಿಡಲ್ವಂತೆ ಸೊ ನಿಮಗೆ ಇಂತಹ ಜೀವಿ ಎಲ್ಲಾದರೂ ಕಾಣಿಸಿದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಸೊ ಫ್ರೆಂಡ್ಸ್ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದೀರಾ ಹಾಗಾದ್ರೆ ಈ ವಿಷಯಗಳನ್ನ ತಪ್ಪದೇ ತಿಳಿದುಕೊಳ್ಳಿ ಇವುಗಳಲ್ಲಿ 3 ರೀತಿಯ ಮ್ಯೂಚುವಲ್ ಫಂಡ್ಸ್ ಇರುತ್ತವೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಲಾರ್ಜ್ ಕ್ಯಾಪ್ ನಲ್ಲಿ ಮಾರ್ಕೆಟ್ ನಲ್ಲಿರುವ ದೊಡ್ಡ ದೊಡ್ಡ ಕಂಪನಿಗಳು ಲಿಸ್ಟ್ ಆಗಿರುತ್ತವೆ ಮಿಡ್ ಕ್ಯಾಪ್ ನಲ್ಲಿ ಮೀಡಿಯಂ ರೇಂಜ್ ಮಾರ್ಕೆಟ್ಸ್ ಇರುತ್ತವೆ ಸ್ಮಾಲ್ ಕ್ಯಾಪ್ ನಲ್ಲಿ ಸ್ಟಾರ್ಟ್ಅಪ್ ಕಂಪನಿಗಳು ಇರುತ್ತವೆ ಸೊ ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ಫಂಡ್ ಗಳನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಎಂಬುದನ್ನ ಈಗ ಹೇಳ್ತೇನೆ ಸ್ಮಾಲ್ ಕ್ಯಾಪ್ ಕಂಪನಿಗಳಿಗಿಂತ ಇವುಗಳಲ್ಲಿ ಗ್ರೋತ್ ಜಾಸ್ತಿ ಆಗಿರುತ್ತೆ ಇದರಿಂದ ಇನ್ವೆಸ್ಟರ್ಸ್ ಗಳಿಗೂ ಕೂಡ ಹೈ ರಿಟರ್ನ್ಸ್ ಬರುತ್ತವೆ ಅದೇ ರೀತಿ
ರೀತಿ ಇವುಗಳನ್ನ ತುಂಬಾ ಈಸಿಯಾಗಿ ಬೈ ಅಂಡ್ ಸೆಲ್ ಮಾಡಬಹುದು, ಈಸಿಯಾಗಿ ಪೋರ್ಟ್ಫೋಲಿಯೋವನ್ನು ಕೂಡ ಮ್ಯಾನೇಜ್ ಮಾಡ್ಕೋಬಹುದು. ಸೊ ಈಗ ನಿಮ್ಗೆ ಮೋತಿಲಾಲ್ ಓಸ್ವಾಲ್ ನ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಗಳ ಬಗ್ಗೆ ಹೇಳ್ತೀನಿ. ಮೋತಿಲಾಲ್ ಓಸ್ವಾಲ್ ಭಾರತದ ಅತಿದೊಡ್ಡ ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಒಂದು. ಇದರ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಪರ್ಫಾರ್ಮೆನ್ಸ್ ಲಾಂಗ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ಹೊಂದಿದೆ. ಇಂಡಿಯನ್ ಮಾರ್ಕೆಟ್ ಮೇಲೆ ಆಳವಾದ ನಾಲೆಜ್ ಅನ್ನು ಹೊಂದಿರುವ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ ಟೀಮ್ ಈ ಫಂಡ್ ಗಳನ್ನ ಮ್ಯಾನೇಜ್ ಮಾಡ್ತಾರೆ. ಇವರು ಡೀಪ್ ಆಗಿ ಅನಾಲಿಸಿಸ್ ಮಾಡಿ ಒಳ್ಳೆಯ ಹೈ ಕ್ವಾಲಿಟಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ನಮಗೂ ಕೂಡ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಸೊ ಒಂದು ವೇಳೆ ನೀವು ಗ್ರೋತ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್ ಗಳಿಗಾಗಿ ಹುಡುಕ್ತಾ ಇದ್ರೆ ನಿಮಗೆ ಮೋತಿಲಾಲ್ ಓಸ್ವಾಲ್ ರವರ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಗ್ರೇಟ್ ಆಪ್ಷನ್. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟೆಡ್ ಇದ್ದವರು ತಕ್ಷಣವೇ ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಕಂಡೈರು ಫಿಶ್. ಕಂಡೈರು ಫಿಶ್ ಅನ್ನ ಟೂತ್ ಪಿಕ್ ಫಿಶ್, ವ್ಯಾಂಪರ್ ಫಿಶ್ ಎಂದು ಕೂಡ ಕರೀತಾರೆ. ಅಮೆಜಾನ್ ನದಿಯಲ್ಲಿರುವ ಕ್ಯಾಟ್ ಫಿಶ್ ಜಾತಿಗೆ ಸೇರಿದ ಮೀನಿದು. ಬೊಲಿವಿಯಾ, ಬ್ರೆಜಿಲ್, ಕೊಲಂಬಿಯಾ, ಈಕ್ವಿಡಾರ್, ಪೆರು ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ನೋಡೋಕೆ ತುಂಬಾ ಚಿಕ್ಕದಾಗಿ ಇದ್ರೂ ಇದು ಮಾಡುವ ಕೆಲಸ ಮಾತ್ರ ತುಂಬಾ ಭಯಂಕರವಾಗಿರುತ್ತೆ. ಮನುಷ್ಯರನ್ನ ಕೂಡ ತುಂಬಾ ಸುಲಭವಾಗಿ ಅಟ್ಯಾಕ್ ಮಾಡುತ್ತೆ. ಯಾರಾದರೂ ವ್ಯಕ್ತಿ ನೀರಿನಲ್ಲಿ ನಡೆದ್ರೆ ತಕ್ಷಣ ಈ ಮೀನು ಆ ಮನುಷ್ಯನ ಮೃದುವಾದ ಶರೀರದ ಭಾಗಗಳ ಮೇಲೆ ದಾಳಿ ಮಾಡಿ ಪೂರ್ತಿ ಶರೀರವನ್ನ ಆಕ್ರಮಿಸಿ ಬಿಡುತ್ತೆ. ಇದರಿಂದ ಆ ವ್ಯಕ್ತಿಯ ಗತಿ ಅಷ್ಟೇ, ತಕ್ಷಣ ಸತ್ತು ಹೋಗ್ತಾನೆ. ಮನುಷ್ಯನ ಶರೀರದೊಳಗೆ ಆಲ್ಮೋಸ್ಟ್ 1 ಇಂಚಿನವರೆಗೆ ಹೋಗಿಬಿಡುತ್ತಂತೆ. ಸ್ಟೋನ್ ಫಿಶ್. ಸಮುದ್ರದ ಕಲ್ಲಿನ ಹಾಗೆ ಇರುವ ಈ ಮೀನನ್ನ ನೋಡಿದ್ರೆ ಯಾರೇ ಆಗ್ಲಿ ಖಂಡಿತ ಮೋಸ ಹೋಗ್ತಾರೆ. ಯಾಕೆಂದ್ರೆ ಇದು ನೋಡೋಕೆ ಸೇಮ್ ಕಲ್ಲಿನ ಹಾಗೆ ಇರುತ್ತೆ. ಯಾರಾದ್ರೂ ಅಕಸ್ಮಾತ್ ಕಲ್ಲು ಅನ್ಕೊಂಡು ಮುಟ್ಟಿದ್ರೆ ಅಷ್ಟೇ ಅವರ ಗತಿ, ಅವರ ಪ್ರಾಣಗಳು ಗೋವಿಂದ. ಈ ಮೀನಿನ ಶರೀರದಲ್ಲಿ ವಿಷ ಇರುತ್ತೆ. ಗೊತ್ತೋ ಗೊತ್ತಿಲ್ಲದೇನೋ ಯಾರಾದ್ರೂ ಈ ಮೀನನ್ನ ಮುಟ್ಟಿದ್ರೆ ತಕ್ಷಣ ನ್ಯೂರೋಟಾಕ್ಸಿನ್ಸ್ ಆ ವ್ಯಕ್ತಿಯ ಶರೀರದಲ್ಲಿ ಸೇರಿ ಪ್ರಾಣಾಪಾಯವನ್ನ ಉಂಟು ಮಾಡುತ್ತೆ. ಸೊ ಆ ವ್ಯಕ್ತಿ ಬದುಕಬೇಕಂದ್ರೆ ಒಂದೇ ದಾರಿ, ಆ ಮೀನು ಮುಟ್ಟಿದ ಶರೀರದ ಭಾಗವನ್ನ ಕಟ್ ಮಾಡಬೇಕಾಗುತ್ತೆ. ಅದು ಕೂಡ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ, ಇಲ್ಲಾಂದ್ರೆ ಆ ವ್ಯಕ್ತಿ ಬದುಕುವುದು ಅಸಾಧ್ಯ. ಅಷ್ಟು ಅಪಾಯಕರವಾದ ಮೀನು ಇದು. ಇಂಡೋ ಪೆಸಿಫಿಕ್ ಸಮುದ್ರದಲ್ಲಿ ಈ ಮೀನು ವಾಸಿಸುತ್ತೆ. ನೋಡೋಕೆ ಈ ಮೀನು ತುಂಬಾ ಸ್ಮೂತ್ ಆಗಿ ಸಾಫ್ಟ್ ಆಗಿ ಅನಿಸುತ್ತೆ, ಆದ್ರೆ ಹಿಡಿದುಕೊಂಡ್ರೆ ಮಾತ್ರ ಕಲ್ಲಿನ ಹಾಗೆ ಗಟ್ಟಿಯಾಗಿ ಇರುತ್ತೆ. 40 ಸೆಂಟಿಮೀಟರ್ ಉದ್ದ, 2 ಕೆಜಿಗಳವರೆಗೆ ತೂಕವಿರುತ್ತೆ. ಈ ಮೀನಿನ ಶರೀರದ ಮೇಲೆ ಕೆಲವು ಮುಳ್ಳುಗಳಿರುತ್ತವೆ, ಆ ಮುಳ್ಳುಗಳಿಂದ ವಿಷ ಹೊರಗೆ ಬರುತ್ತೆ. ಬಟ್ ಬೇಟೆಯಾಡುವಾಗ ಈ ಮೀನು ತುಂಬಾ ಬುದ್ಧಿವಂತಿಕೆಯಿಂದ ಬೇಟೆಯಾಡುತ್ತೆ. ಚಿಕ್ಕ ಚಿಕ್ಕ ಮೀನುಗಳಿಗೆ ಕಲ್ಲುಗಳ ಮಧ್ಯದಲ್ಲಿ ಈ ಮೀನನ್ನ ನೋಡೋಕಾಗಲ್ಲ, ಗುರುತು ಹಿಡಿಯೋಕೂ ಆಗಲ್ಲ. ಪಕ್ಕದಲ್ಲೇ ಇರುವ ಚಿಕ್ಕ ಚಿಕ್ಕ ಸಸಿಗಳ ರಸ ಕುಡಿಯಲು ಬರುವ ಚಿಕ್ಕ ಚಿಕ್ಕ ಮೀನುಗಳ ಮೇಲೆ ಈ ಸ್ಟೋನ್ ಫಿಶ್ 15 ಸೆಕೆಂಡ್ಗಳಲ್ಲೇ ವಿಷವನ್ನ ಬಿಟ್ಟು ಬಿಡುತ್ತೆ. ತಕ್ಷಣ ಆ ಚಿಕ್ಕ ಮೀನುಗಳನ್ನ ನುಂಗಿಬಿಡುತ್ತೆ. ಈ ಮೀನಿನ ದೇಹದಲ್ಲಿರುವ ವಿಷ ಸಮುದ್ರದ ಜೀವಿಗಳಿಗಷ್ಟೇ ಅಲ್ಲ, ಮನುಷ್ಯರಿಗೂ ಕೂಡ ತುಂಬಾ ಅಪಾಯಕಾರಿ. ಸಮುದ್ರದ ಒಳಗಡೆ ಹೋಗುವ ಮನುಷ್ಯರಿಗೆ ಸ್ಟೋನ್ ಫಿಶ್ ಬಗ್ಗೆ ಪೂರ್ತಿಯಾಗಿ ತಿಳಿಸಿಕೊಡ್ತಾರೆ ಅಂಡ್ ಟ್ರೈನಿಂಗ್ ಕೂಡ ಕೊಡ್ತಾರೆ. ಆ ನಂತರವೇ ಸಮುದ್ರದ ಒಳಗಡೆ ಕಳಿಸ್ತಾರೆ. ಒಂದು ವೇಳೆ ಸಮುದ್ರದಲ್ಲಿ ಅವರಿಗೆ ಈ ಸ್ಟೋನ್ ಫಿಶ್ ಕಂಡ್ರೂ ಕೂಡ ಅಥವಾ ಮುಟ್ಟಿದ್ರು ಅದರಿಂದ ಹೇಗೆ ತಪ್ಪಿಸ್ಕೋಬೇಕು ಎಂದು ಟ್ರೈನಿಂಗ್ ಕೂಡ ಕೊಡ್ತಾರೆ. ಸ್ಟೋನ್ ಫಿಶ್ ಎಷ್ಟು ವಿಷವಾದದ್ದು ಗೊತ್ತಾದ್ರೆ ಖಂಡಿತ ಶಾಕ್ ಆಗ್ತೀರಾ. ಒಂದು ವೇಳೆ ಈ ಸ್ಟೋನ್ ಫಿಶ್ ನ 1 ಹನಿ ವಿಷ ಒಂದು ನಗರದ ವಾಟರ್ ಟ್ಯಾಂಕ್ ನಲ್ಲಿ ಹಾಕಿದ್ರೆ ಪೂರ್ತಿ ನಗರವೆಲ್ಲ ವಿಷಪೂರಿತವಾದ ನೀರಿನಿಂದ ತುಂಬಿ ಹೋಗುತ್ತೆ. ಅಂದ್ರೆ ಒಂದು ನಗರವನ್ನೇ ನಾಶ ಮಾಡುವ ಶಕ್ತಿ ಕೇವಲ 1 ಹನಿ ಸ್ಟೋನ್ ಫಿಶ್ ವಿಷದಲ್ಲಿ ಇರುತ್ತೆ. ಬೆರಲಿಯ ಫಿಶ್. ಮೇಬಿ ಈ ಮೀನನ್ನ ನಿಮ್ಮಲ್ಲಿ ಯಾರು ಕೂಡ ನೋಡಿರಲ್ಲ, ಯಾಕೆಂದ್ರೆ ಈ ಮೀನು ನೀರಿನ ಮೇಲ್ಭಾಗದಲ್ಲಿ ಇರಲ್ಲ, ನೀರಿನ ಆಳದಲ್ಲಿ ತಳಭಾಗದಲ್ಲಿ ಇರುತ್ತೆ. ಇದನ್ನ ಸ್ಕ್ಯೂಬ್ ಫಿಶ್ ಎಂದು ಕೂಡ ಕರೆಯಲಾಗುತ್ತೆ. ಇಲ್ಲಿಯವರೆಗೆ ಈ ಮೀನನ್ನ ಕೇವಲ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರಗಳಲ್ಲಿ ಮಾತ್ರವೇ ಕಂಡುಕೊಂಡಿದ್ದಾರೆ. ಈ ಫಿಶ್ ನೋಡೋಕೆ ನಾರ್ಮಲ್ ಮೀನಿಗಿಂತ ಬಹಳ ವಿಚಿತ್ರವಾಗಿರುತ್ತೆ, ಯಾಕೆಂದ್ರೆ ನಿಮ್ಗೆ ಈ ಮೀನಿನ ಮುಖದ ಮೇಲೆ ಕಾಣುತ್ತಿರುವ ಈ ಕಣ್ಣುಗಳು ಕಣ್ಣುಗಳಲ್ಲ, ಇವು ಇದರ ಫೇಕ್ ಕಣ್ಣುಗಳು. ಇದರ ನಿಜವಾದ ಕಣ್ಣುಗಳು ತಲೆಯ ಮೇಲ್ಭಾಗದಲ್ಲಿ ಇರುತ್ತವೆ. ಸರಿಯಾಗಿ ಗಮನವಿಟ್ಟು ನೋಡಿದ್ರೆ ಈ ಕಣ್ಣುಗಳು ನಿಮಗೆ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಕಾಣಿಸುತ್ತವೆ. ಸೊ ಇದೇ ಟ್ರಾನ್ಸ್ಪರೆಂಟ್ ಕಾರಣದಿಂದ ಅದರ ಐಬಲ್ ಅನ್ನ ಕೂಡ ನೀವು ಕ್ಲಿಯರ್ ಆಗಿ ನೋಡಬಹುದು. ಬಹಳಷ್ಟು ಮೀನುಗಳು ಅವು ಕೇವಲ ಮುಂದೆ ಏನಿದೆ ಅಂತ ನೋಡಬಲ್ಲವು, ಆದ್ರೆ ಈ ಮೀನು ಅದರ ಮುಂದೆ ಏನಿದೆ ಮತ್ತು ಅದರ ಮೇಲೆ ಏನಿದೆ ಎಂದು ಕ್ಲಿಯರ್ ಆಗಿ ನೋಡಬಲ್ಲದು. ಈ ಮೀನು ಅದರ ಆಹಾರಕ್ಕಾಗಿ ಅಷ್ಟು ಕಷ್ಟವೇನೂ ಪಡಲ್ಲ, ಯಾಕೆಂದ್ರೆ ಈ ಮೀನು ಸಮುದ್ರದಲ್ಲಿರುವ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಗಳನ್ನ ಮಾತ್ರವೇ ಆಹಾರವಾಗಿ ಸೇವಿಸುತ್ತೆ. ಸೊ ಈ ಮೀನು ಇಷ್ಟು ವಿಚಿತ್ರವಾದ ಮತ್ತು ಅಪರೂಪವಾದ ಮೀನಾಗಿದ್ರಿಂದ ಸೈಂಟಿಸ್ಟ್ ಗಳಿಗೂ ಕೂಡ ಇದರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಕೆ ಆಗ್ತಾ ಇಲ್ಲ. ನಾಟಿಲಸ್ ಫಿಶ್. ಈ ಮೀನಿನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಇದು ಈ ಭೂಮಿಯ ಮೇಲೆ 500 ಮಿಲಿಯನ್ ವರ್ಷಗಳಿಂದ, ಅಂದ್ರೆ 50 ಕೋಟಿ ವರ್ಷಗಳಿಂದ ಈ ಭೂಮಿಯ ಮೇಲೆ ಜೀವಿಸ್ತಾ ಬಂದಿದೆ. ಈ ಮೀನು ಡೈನೋಸಾರ್ ಗಳಿಗಿಂತ 24.5 ಕೋಟಿ ವರ್ಷಗಳ ಮುಂಚೆಯೇ ಈ ಭೂಮಿಯ ಮೇಲೆ ಬದುಕಿತ್ತು. ನೀವು ಇಲ್ಲಿಯವರೆಗೆ ಬಸವನ ಹುಳು ಮತ್ತು ಆಮೆಯನ್ನ ಈ ರೀತಿ ಚಿಪ್ಪುಗಳನ್ನ ಹೊಂದಿರುವ ಜೀವಿಗಳಾಗಿ ನೋಡಿರ್ತೀರಾ, ಬಟ್ ಈ ನೌಟಿಲಸ್ ಫಿಶ್ ಕೂಡ ಸೇಮ್ ಇದೇ ರೀತಿ ಯಾವಾಗ್ಲೂ ಅದರ ಚಿಪ್ಪಿನ ಜೊತೆಗೆ ಇರುತ್ತೆ. ಈ ಸೆಲ್ ಈ ಜೀವಿ
ಜೀವಿಯನ್ನ ಇತರ ಜೀವಿಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ. ಈ ಮೀನು ಬೆಳಕಿನಲ್ಲಿ ಸೇಮ್ ಒಂದು ಕಣ್ಣಿನ ಹಾಗೆ ಕಾಣಿಸುತ್ತೆ. ಅದಕ್ಕಾಗಿಯೇ ಈ ಮೀನು ಜಾಸ್ತಿಯಾಗಿ ಸಮುದ್ರದ ತಳಭಾಗದಲ್ಲಿ ವಾಸಿಸುತ್ತೆ. ಯಾವಾಗ ಸೂರ್ಯ ಮುಳುಗ್ತಾನೋ ಆಗ ಇವು ಮತ್ತೆ ನೀರಿನ ಮೇಲೆ ಬಂದು ತಮ್ಮ ಜೀವನವನ್ನ ಸಾಗಿಸುತ್ತವೆ. ಈ ಮೀನು ಜಾಸ್ತಿಯಾಗಿ ಅದಕ್ಕಿಂತ ಚಿಕ್ಕ ಚಿಕ್ಕ ಕೀಟಗಳನ್ನ ಜೀವಿಗಳನ್ನ ಆಹಾರವಾಗಿ ಸೇವಿಸುತ್ತೆ. ಅಂಡ್ ಇದರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಇದು ಒಂದು ವರ್ಷದಲ್ಲಿ ಕೇವಲ ಒಂದೇ ಬಾರಿ ಫಿಮೇಲ್ ಫಿಶ್ ಜೊತೆ ಸಂಗಮಿಸುತ್ತೆ. ಸೊ ಒಂದು ಸಲ ರಿಸರ್ಚ್ ಗಾಗಿ ಬಹಳಷ್ಟು ನಾಟಿಲಸ್ ಫಿಶ್ ಗಳನ್ನ ಹಿಡ್ಕೊಂಡು ಒಂದು ಮೆಶ್ ಅಲ್ಲಿ ಹಾಕ್ತಾರೆ. ಅದರಲ್ಲಿ 75% ಗಂಡು ಮೀನುಗಳು ಇದ್ರೆ ಕೇವಲ 25% ಮಾತ್ರವೇ ಹೆಣ್ಣು ಮೀನುಗಳು ಇದ್ವಂತೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಫಿಮೇಲ್ ಫಿಶ್ ಗಳು ಎಷ್ಟು ಕಡಿಮೆ ಇವೆ ಅಂತ. ಈ ಮೀನು ಹತ್ರತ್ರ 15 ವರ್ಷಗಳವರೆಗೆ ಜೀವಿಸಬಲ್ಲದು. ಕೋನ್ ಸ್ನೇಲ್ಸ್ ಫ್ರೆಂಡ್ಸ್, ನೀವು ಇದನ್ನ ಎಂದಾದ್ರೂ ಸಮುದ್ರದ ದಡದಲ್ಲಿ ನೋಡಿದಾಗ ಹಿಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕೆಂದ್ರೆ ಇವುಗಳಿಗಿರುವ ವಿಷದಿಂದ ಇವು ಮನುಷ್ಯರನ್ನು ಕೂಡ ತುಂಬಾ ಈಸಿಯಾಗಿ ಸಾಯಿಸಬಲ್ಲವು. ಹಾಗೆ ಇದನ್ನ ಹೆಚ್ಚಾಗಿ ಜಿಯೋಗ್ರಾಫಿಕ್ ಕೋನ್ ಎಂದು ಕೂಡ ಕರೀತಾ ಇರ್ತಾರೆ. ಸೊ ಇವು ಹೆಚ್ಚಾಗಿ ಅವುಗಳ ವಿಷವನ್ನ ಅವು ಆಹಾರವಾಗಿ ತಿನ್ನುವ ಈ ಮೀನುಗಳ ಮೇಲೆಯೇ ಪ್ರಯೋಗಿಸ್ತಾ ಇರುತ್ತವೆ. ಸೊ ಈ ಕೋನ್ ಸ್ನೇಲ್ ಗೆ ಮೇನ್ಲಿ 3 ಭಾಗಗಳಿರುತ್ತವೆ. ಫಸ್ಟ್ ಒನ್ ರೋಸ್ಟ್ರಮ್, ಅಂದ್ರೆ ಇದು ಅದರ ಬಾಯಿ. ಯಾವುದಾದ್ರೂ ಆಹಾರವನ್ನ ಇದು ಹಿಡಿದುಕೊಂಡ ನಂತರ ಅದರ ಬಾಯಿಯನ್ನ ಈ ರೀತಿ ದೊಡ್ಡದಾಗಿ ಮಾಡಿ ಅವುಗಳನ್ನ ಹೀಗೆ ತಿಂದು ಬಿಡ್ತಾ ಇರುತ್ತೆ. ಸೆಕೆಂಡ್ ಒನ್ ಸಿಫಾನ್, ಸೊ ಇದರ ಮೂಲಕ ಇದು ನೀರನ್ನ ಕುಡಿಯುತ್ತೆ. ಅಂಡ್ ಆಹಾರವನ್ನ ಹುಡುಕಿಕೊಳ್ಳೋಕು ಈ ಸಿಫಾನ್ ಉಪಯೋಗವಾಗುತ್ತೆ. ಥರ್ಡ್ ಒನ್ ಪ್ರೋಬೋಸಿಸ್, ಇದು ಇದಕ್ಕೆ ಒಂದು ದೊಡ್ಡ ಸೂಪರ್ ಪವರ್ ಎಂದೇ ಹೇಳ್ಬೋದು. ಇದರ ಮೂಲಕವೇ ಈ ಮೀನುಗಳನ್ನ ಇಷ್ಟು ಭಯಂಕರವಾಗಿ ಬೇಟೆಯಾಡಿ ಅವುಗಳನ್ನ ಸಾಯಿಸ್ತಾ ಇರುತ್ತೆ. ಈ ಕೋನ್ ಸ್ನೇಲ್ ಗೆ ಈ ಪ್ರೋಬೋಸಿಸ್ ನಲ್ಲಿ ಹಾರ್ಪೂನ್ಸ್ ಎಂಬ ಒಂದು ಚಿಕ್ಕ ಆಯುಧ ಇರುತ್ತೆ. ಇದರ ಮೂಲಕವೇ ಇದರ ಹತ್ರ ಬರುವ ಮೀನುಗಳನ್ನ ಜಸ್ಟ್ ನಾವು ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಆ ಹಾರ್ಪೂನ್ ಅನ್ನ ಈ ಮೀನುಗಳ ದೇಹದೊಳಗೆ ಚುಚ್ಚಿಬಿಡುತ್ತೆ. ಅಷ್ಟೇ ಅಲ್ಲ, ಈ ರೀತಿ ಚುಚ್ಚಿದ ಹಾರ್ಪೂನ್ ಮೂಲಕ ಈ ಕೋನ್ ಸ್ನೇಲ್ ತನ್ನ ವಿಷವನ್ನ ಈ ಮೀನುಗಳ ದೇಹದೊಳಗೆ ವಿತಿನ್ ಸೆಕೆಂಡ್ಸ್ ಗಳಲ್ಲಿ ಕಳಿಸಿಬಿಡುತ್ತೆ. ಇನ್ನು ಆ ವಿಷವನ್ನ ಸಹಿಸಲಾಗದೆ ಆ ಮೀನುಗಳು ಕೆಲವೇ ನಿಮಿಷಗಳಲ್ಲಿ ಸತ್ತು ಬಿಡುತ್ತವೆ. ಇನ್ನು ತಕ್ಷಣ ಈ ಕೋನ್ ಸ್ನೇಲ್ ಕೂಡ ಆ ರೋಸ್ಟ್ರಮ್ ಎಂಬ ಬಾಯಿಯ ಮೂಲಕ ಆ ಮೀನುಗಳನ್ನ ಹೀಗೆ ತಿಂತಾ ಇರುತ್ತೆ. ಸೊ ನಿಮ್ಗೆ ಎಂದಾದ್ರೂ ಸಮುದ್ರದ ದಡದಲ್ಲಿ ಇವು ಕಂಡ್ರೆ ಅವುಗಳಿಂದ ಸ್ವಲ್ಪ ದೂರವಿರಿ. ಯಾಕೆಂದ್ರೆ ಈ ಕೋನ್ ಸ್ನೇಲ್ಸ್ ಮೀನುಗಳ ದೇಹದೊಳಗೆ ವಿಷ ಕಳಿಸಿದ ಹಾಗೆ ನಮ್ಮ ದೇಹದೊಳಗೆ ಕೂಡ ತುಂಬಾ ಈಸಿಯಾಗಿ ಈ ವಿಷವನ್ನ ಕಳಿಸಬಲ್ಲವು. ಆ ಟೈಮ್ ನಲ್ಲಿ ನಮಗೆ ಸರಿಯಾದ ಚಿಕಿತ್ಸೆ ಸಿಗದಿದ್ರೆ ಆ ವಿಷದ ಪ್ರಭಾವದಿಂದ ನಾವು ಕೂಡ ಸಾಯುವ ಅವಕಾಶವಿರುತ್ತೆ. ಬಾಸ್ಕಿಂಗ್ ಶಾರ್ಕ್, ಸೊ ಫ್ರೆಂಡ್ಸ್, ಈ ಶಾರ್ಕ್ ಮೀನು ಎಷ್ಟು ದೊಡ್ಡದು ಅಂದ್ರೆ ಇಲ್ಲಿಯವರೆಗೆ ಬದುಕಿರುವ ಅತಿ ದೊಡ್ಡ ಶಾರ್ಕ್ ಮೀನುಗಳಲ್ಲಿ ಇದು 2ನೇ ಸ್ಥಾನದಲ್ಲಿದೆ. ಇದು ಸುಮಾರು 5,200 ಕೆಜಿಗಳವರೆಗೆ ತೂಕವಿರುತ್ತೆ. ಇದರ ಉದ್ದ ಬಂದ್ಬಿಟ್ಟು 8 ಮೀಟರ್ಗಳವರೆಗೆ ಇರುತ್ತೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಇದನ್ನ ನೋಡಿದ ತಕ್ಷಣ ಭಯ ಆಗೋದು ಇದರ ಬಾಯಿಯನ್ನ ನೋಡಿದಾಗಲೇ. ನೀವೇ ನೋಡಿ ಇದರ ಬಾಯಿ ಎಷ್ಟು ದೊಡ್ಡದಾಗಿದೆ ಅಂತ. ಅಷ್ಟೇ ಅಲ್ಲ, ಇದಕ್ಕೆ ಹಸಿವು ಕೂಡ ಜಾಸ್ತಿಯಾಗಿಯೇ ಇರುತ್ತೆ. ಇದು ಸಮುದ್ರದಲ್ಲಿ ಬೇಟೆಯಾಡುವಾಗ ಇದರ ಬಾಯಿಯನ್ನ ಹೀಗೆ ಓಪನ್ ಮಾಡಿಯೇ ಇಡುತ್ತೆ. ಅಷ್ಟೇ ಅಲ್ಲ, ಈ ಶಾರ್ಕ್ ಮೀನು ಅದರ ಬಾಯಿಯನ್ನ 3 ಫೀಟ್ಗಳವರೆಗೆ ಈ ರೀತಿ ಓಪನ್ ಮಾಡಿ ಇಡಬಲ್ಲದು. ಹೀಗೆ ಈ ರೀತಿ ಬಾಯಿಯನ್ನ ಓಪನ್ ಮಾಡಿ ಚಿಕ್ಕ ಚಿಕ್ಕ ಮೀನುಗಳನ್ನ ತಿಂತಾ ಇರುತ್ತೆ. ವಿಚಿತ್ರ ಏನು ಅಂದ್ರೆ ಇದಕ್ಕೆ ಹಸಿವು ಜಾಸ್ತಿ ಇರೋದ್ರಿಂದ ಇದು ಅದರ ಬಾಯಿಯನ್ನ ಕಂಟಿನ್ಯೂಸ್ ಆಗಿ ಹಾಗೆ ಓಪನ್ ಮಾಡಿ ಬೇಟೆ ಆಡ್ತಾನೆ ಇರುತ್ತೆ. ನೀಡಲ್ ಫಿಶ್, ಈ ಮೀನುಗಳು ಹೆಚ್ಚಾಗಿ ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಮತ್ತು ಇಂಡೋ ಪೆಸಿಫಿಕ್ ಮಹಾಸಮುದ್ರಗಳಲ್ಲಿ ಜೀವಿಸುತ್ತವೆ. ಇದರ ಬಾಯಿ ಇಷ್ಟು ದೊಡ್ಡದಾಗಿ ಮತ್ತು ಶಾರ್ಪ್ ಆಗಿರೋದ್ರಿಂದ ಇದು ಯಾರ ಮೇಲೆ ಬೇಕಾದ್ರೂ ತುಂಬಾ ಈಸಿಯಾಗಿ ದಾಳಿ ಮಾಡುತ್ತೆ. ಈ ಮೀನುಗಳು 4 ಅಡಿಗಳವರೆಗೆ ಉದ್ದ ಬೆಳೆಯುತ್ತವೆ ಮತ್ತು 4-5 ಕೆಜಿಗಳವರೆಗೆ ತೂಕವನ್ನ ಹೊಂದಿರುತ್ತವೆ. ಅಷ್ಟೇ ಅಲ್ಲ, ಸಮುದ್ರದ ನೀರಿನಲ್ಲಿ ಈ ಮೀನುಗಳು ಗಂಟೆಗೆ 60 ಕಿಲೋಮೀಟರ್ ಸ್ಪೀಡ್ ನಿಂದ ಚಲಿಸ್ತಾ ಅವುಗಳ ಆಹಾರವನ್ನ ಸಂಪಾದಿಸಿಕೊಳ್ಳುತ್ತವೆ. ಇದರ ಆಕಾರ ಇಷ್ಟು ಭಯಂಕರವಾಗಿದ್ರೂ ಕೂಡ ಈ ಮೀನುಗಳನ್ನು ಕೂಡ ತಿನ್ನೋಕೆ ಬಹಳಷ್ಟು ಜನ ಇಷ್ಟಪಡ್ತಾರೆ. ಪ್ರತ್ಯೇಕವಾಗಿ ಈ ಮೀನುಗಳಿಗಾಗಿಯೇ ಬಂದು ಅವುಗಳನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಈ ಮೀನುಗಳ ರೆಸಿಪಿ ತುಂಬಾ ಟೇಸ್ಟಿ ಆಗಿರುತ್ತಂತೆ. ಸೊ ಗೈಸ್, ನೋಡಿದಿರಲ್ವಾ, ಈ ಎಲ್ಲಾ ಮೀನುಗಳಲ್ಲಿ ನಿಮ್ಗೆ ಯಾವುದು ಅಪಾಯಕರ ಮತ್ತು ಭಯಂಕರವಾಗಿ ಅನ್ಸಿದೆಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಟಾರ್ಗೆಟ್ ಕಂಪ್ಲೀಟ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.